ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಚುಂಚೋಳಿ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆ. ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ದೀಪ ಬೆಳಗುವುದರ ಮೂಲಕ ಕ್ರೀಡೆಗೆ ಚಾಲನೆ. ಪ್ರತಿಯೊಬ್ಬರು ಆರೋಗ್ಯದಿಂದ ಜೀವನ ಸಾಗಿಸಬೇಕಾದರೆ ಕ್ರೀಡೆಗಳು ಮೈಗೂಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಂಸದ ಕರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಷಿನ್ ಸ್ಥಗಿತದಿಂದ 16 ವರ್ಷದ ಯುವಕ ಸಾವು. ವೈದ್ಯರು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದ ಈ ಘಟನೆಯಾಗಿದೆ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ. ಕಲಬುರಗಿಯಲ್ಲಿ ಅದ್ದೂರಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆ. ಡೊಳ್ಳು ವಾದ್ಯಗಳಿಗೆ ಹೆಜ್ಜೆ ಹಾಕುವ ಮೂಲಕ ಸಂಭ್ರಮ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲಾ ಆರ್ಯ ಈಡಿಗ ಸಮಾಜ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತ್ಯುತ್ಸವ ಸಮಿತಿ, ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ 165ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ಮೆರವಣಿಗೆ ನೆರವೇರಿತು. ಮನೆಗಳಿಂದ ಬರುವ ಹಸಿ ಕಸ, ಒಣ ಕಸ ಹಾಗೂ ಆಸ್ಪತ್ರೆಗಳಲ್ಲಿ ಉತ್ಪತ್ತಿಯಾಗುವ ಜೈವಿಕ ತ್ಯಾಜ್ಯಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಣೆ ಮಾಡಿ 100%ರಷ್ಟು ಪ್ರಗತಿ ಸಾಧಿಸಲು ಸಂಕಲ್ಪ ಮಾಡಬೇಕು ಎಂದು ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದ ರಾಜ್ಯ ಮಟ್ಟದ ಸಮಿತಿಯ ಅಧ್ಯಕ್ಷ ನ್ಯಾಯಮೂರ್ತಿ ಸುಭಾಷ್ ಬಿ ಆಡಿ ಕರೆ ನೀಡಿದರು. ಕಲಬುರಗಿ ನಗರದ ಟೌನ್ಹಾಲ್ನಲ್ಲಿ ಗುರುವಾರ ನಡೆದ ಸ್ವಚ್ಛ ಸರ್ವೇಕ್ಷಣಾ 2020 ಕುರಿತು ವಿಭಾಗೀಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಮುಂಬರುವ ರಾಜ್ಯೋತ್ಸವ ಹೊತ್ತಿಗೆ ಸ್ವಚ್ಛ ಕರ್ನಾಟಕ ಉದಯವಾಗಬೇಕು. ಈ ಪ್ರಯತ್ನ ಕಲ್ಯಾಣ ಕರ್ನಾಟಕದಿಂದಲೇ ದೇಶದಾದ್ಯಂತ ಸ್ವಚ್ಛ ಸರ್ವೇಕ್ಷಣಾ ಕಾರ್ಯ ನಡೆಯುತ್ತಿದ್ದು 2020 ಮಾರ್ಚ್ವರೆಗೆ ನಡೆಯಲಿದೆ. ಸ್ಥಳೀಯ ಸಂಸ್ಥೆಗಳು ತಮ್ಮ ವ್ಯಾಪ್ತಿಯಲ್ಲಿ ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯ ತಡೆಗಟ್ಟುವಲ್ಲಿ ಮತ್ತು ಘನತಾಜ್ಯ ಮತ್ತು ಜೈವಿಕ ತ್ಯಾಜ್ಯ ವಿಲೇವಾರಿ ಹಾಗೂ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ಕೈಗೊಂಡ ಕೆಲಸ ಕಾರ್ಯಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣವು ವಾರ್ನಿಂಗ್ ನೀಡಲಿದೆ. ಇಂದೋರ್ ನಗರ ಪ್ರಸ್ತುತ ದೇಶದ ಸ್ವಚ್ಛ ನಗರವಾಗಿದ್ದು ಹಿಂದೆ ಮೈಸೂರು ಆ ಸ್ಥಾನದಲ್ಲಿತ್ತು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಿ ಶರತ್, ಪೌರಾಡಳಿತ ನಿರ್ದೇಶನಾಲಯದ ಘನತಾಜ್ಯ ನಿರ್ವಹಣೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಸೋಮೇಶ್ವರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪಿ ರಾಜ, ಮಹಾನಗರ ಪಾಲಿಕೆಯ ಪ್ರಭಾರಿ ಆಯುಕ್ತ ಆಹುಲ್ ಪಾಂಡ್ವೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಥವಾ ಡ್ರೈನೇಜ್ ಸಿಸ್ಟಮ್ ಇರಬಹುದು, ಸಾಲಿಡ್ ವೇಸ್ಟ್ ಅಂದರೆ ಘನತ್ಯಾಜ್ಯ ವಿಲೇವಾರಿ ಇರಬಹುದು, ಹೀಗೆ ಅನೇಕ ವಿಷಯಗಳ ಬಗ್ಗೆ ನಗರ ಪಾಲಿಕೆ ಅಥವಾ ಮಹಾನಗರ ಪಾಲಿಕೆ ಅಥವಾ ಪಂಚಾಯಿತಿ ಅಥವಾ ತಾವನ್ನು ಹೇಗೆ ಅದನ್ನು ನಿಭಾಯಿಸಿದೆ, ಅಧಿಕಾರಿ ವರ್ಗದವರು ಅದನ್ನು ಹೇಗೆ ನಿಭಾಯಿಸಿಕೊಂಡು ಇದನ್ನು ತಮ್ಮ ನಗರ ತಮ್ಮ ಗ್ರಾಮ ಸ್ವಚ್ಛತೆಯಲ್ಲಿ ಎಷ್ಟು ಮುಂದೆ ಇದೆ, ಹೇಗೆ ಇದನ್ನು ಮಾಡಿದ್ದಾರೆ, ಚುಂಚೋಳಿ ಪಟ್ಟಣ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳ ಸಂಘದ ವತಿಯಿಂದ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸನ್ಮಾನ ಸ್ವೀಕರಿಸಿದರು. ಸಮಾಜದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರಿಗೆ ಸಮಸ್ಯೆಗಳು ಉಂಟಾದರೆ ಕಾನೂನಿನ ಚೌಕಟ್ಟಿನಲ್ಲಿ ಸಹಾಯ ಮಾಡುವುದು ನ್ಯಾಯವಾದಿಗಳ ಪಾತ್ರ ಪ್ರಮುಖವಾಗಿದೆ ಎಂದರು. ಶಾಸಕನಾದ ಮೇಲೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಿ ಪ್ಲಾಸ್ಟಿಕ್ ಮುಕ್ತವನ್ನಾಗಿಸಲು ಕಂಕಣ ಬದ್ಧರಾಗಬೇಕು ಎಂದು ಮಾತನಾಡಿದರು.
ಈ ಸಂದರ್ಭದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಸುಸಜ್ಜಿತ ಜೆಎಂಎಫ್ಸಿ ನ್ಯಾಯಾಲಯಗಳ ಕಟ್ಟಡ ನಿರ್ಮಿಸಬೇಕು, ನ್ಯಾಯಾಲಯದ ಆವರಣದಲ್ಲಿ ಹಣಕಾಸಿನ ಲಾಭ ಬರುವ ಹಾಗೆ ಮಳಿಗರಗಳನ್ನು ನಿರ್ಮಿಸಿಕೊಡಬೇಕು ಎಂಬ ಇತರೆ ಬೇಡಿಕೆಗಳ ಮನವಿಯನ್ನು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶ್ರೀಮಂತ್ ಕಟ್ಟಿಮನಿ ಸಂಸದ ಉಮೇಶ್ ಜಾಧವ್ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶ್ರೀಮಂತ್ ಕಟ್ಟಿಮನಿ, ಕಾಶಿನಾಥ್ ಮೋತಕಪಳ್ಳಿ, ಶಿವಶರಣಪ್ಪ ಜಡಪಟ್ಟಿ, ಚಂದ್ರಶೆಟ್ಟಿ ಜಾಧವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲಿ ಮತ್ತೆ ಹುಟ್ಟು ಬಂದಿದ್ದಕ್ಕೆ ಸ್ವಾರ್ಥಕ್ಕಾಯ್ತು ಅಂತ ಕೇಳಿ ಮಾತಾಡ್ತೀವಿ. 14ನೇ ತಾರೀಕಿಂದ ಇದು ಪಾಲಿಟಿಕ್ಸ್ ಅಲ್ಲ, ನಾನು ನನ್ನ ಪರ್ಸನಲ್ ಗ್ರೂಪ್. 14ನೇ ತಾರೀಕಿನಿಂದ 17ನೇ ತಾರೀಕಿವರೆಗೆ ನರೇಂದ್ರ ಮೋದಿಯವರ ಒಂದು ನಾವು ಸೇವಾ ಸಪ್ತಾಹ ಮಾಡಿದ್ದೀವಿ. ಅವ್ರ ಜನ್ಮೋತ್ಸವ 17ನೇ ತಾರೀಕು. ಅದಕ್ಕೆ ನಾವು ಮೊನ್ನೆ ಗೋಕುಲ್ ಮಿಷನ್ ಕಾರ್ಯಕ್ರಮ ಆಯಿತು, ಎಲ್ಲ ವಕೀಲರು 15ನೇ ತಾರೀಕು ಸಂಜೆ ಎಲ್ಲ ಹೇಳ್ತಾರ ನಾವು ಪ್ಲಾಸ್ಟಿಕ್ ಫ್ರೀ ಚಿಂಚೋಳಿ ಮಾಡಬೇಕು. ಪ್ಲಾಸ್ಟಿಕ್ ಫ್ರೀ ಚಿಂಚೋಳಿ ಮಾಡ್ಲಿಕ್ಕೆ ನೀವು ಕೋರ್ಟ್ ಹಾಕೊಂಡು ಮತ್ತೆ ಹುಡುಗರಿಗೆ ನಾವು ಬರ್ತೇವೆ. ಒಂದು ಊರಾಗ ಒಂದು ಪ್ರೊಸೆಷನ್ ತೆಗೆದು ಬ್ಯಾನರ್ ಹಾಕಿ ಸ್ವಲ್ಪ ಅವೇರ್ನೆಸ್ ಕ್ಯಾಂಪ್ ಮಾಡ್ಲಿಕ್ಕೆ ನಿಮ್ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ಈ ಲೈಬ್ರರಿ ಹಾಕಬೇಕು, ನಿಮಗೆ ಎಲ್ಲಾ ರೀತಿಯಿಂದ ಕಂಪೌಂಡ್ ಆಗಿ ಫಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಒಂದು ರಿಕ್ರಿಯೇಷನ್ ಸೆಂಟರ್ ಆಗಬೇಕು, ರಿಜಿನೇಟಿವ್ ಸೆಂಟರ್ ಆಗಬೇಕು, ನಿಮಗೆ ನಾಲೆಜ್ ಗೇನ್ ಮಾಡೋ ಸೆಂಟರ್ ಆಗಬೇಕು. ಸಾಯಂಕಾಲ ಒಂದ್ ತಾಸು ಕೂತಿ ನಿಮಗೆ ಅಲ್ಲಿ ಕೂತಿ ನಿಮ್ ಚರ್ಚೆ ಮಾಡ್ಲಿಕ್ಕೆ ಒಂದು ಜಾಗ ಆಗ್ಬೇಕಂತ ಹೇಳಿ ನನ್ನ ಆಸೆ ಅದ. ಅದನ್ನ ನಾನು ನೀವು ಇಮಿಡಿಯೇಟ್ ನಾಳೆನೆ ಬಂದ್ರೆ ನಾವು ನಾಳೆನೆ ಅದನ್ನ ವ್ಯವಸ್ಥೆ ಮಾಡ್ತೀವಿ. ಎಲ್ಲಿ ನೀವು CSIT ಐಡೆಂಟಿಫೈ ಮಾಡ್ರಿ ಅಥವಾ ಪ್ರೈವೇಟ್ ಲ್ಯಾಂಡ್ ಐಡೆಂಟಿಫೈ ಮಾಡ್ರಿ, ಬೇರೆ ಐಡೆಂಟಿಫೈ ಮಾಡ್ರಿ, ಆದಷ್ಟು ಬೇಗ ಮಾಡ್ರಿ ಅಂತ ಹೇಳಿ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಆಮೇಲೆ ಇನ್ನ ಭಾಳ ಮಾತಾಡ್ಲಿಕ್ಕೆ ಭಾಳ ಅದ. ಮತ್ತೊಮ್ಮೆ ಯಾವ್ದೋ ಕಾರ್ಯಕ್ರಮ ಇವತ್ತು ನಾನು ಬರ್ಲಿಕ್ಕೆ ಆಕ್ಚುಲಿ ನಾನು ಇವತ್ತು ಬರೋದೆ ಪರಿಸ್ಥಿತಿ ಇರಲಿಲ್ಲ. ಕಟ್ಟಿ ಮನೆಯವರು ನನ್ನ ಬ್ಯಾರೋರು ಒಂದು ದಾಲ್ ಮಿಲ್ ಸಂಘದವರು ಅವ್ರ MSN 400 ದಾಲ್ ಮಿಲ್ ಬಂದಾಗಿರ್ಬೋದು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಕಾಲೇಜಿನಲ್ಲಿ 2 ದಿನಗಳ ರಾಷ್ಟ್ರೀಯ ಸೆಮಿನಾರ್ ಮತ್ತು ನ್ಯಾಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಕಾಲೇಜಿನಲ್ಲಿ 2 ದಿನಗಳ ರಾಷ್ಟ್ರೀಯ ಸೆಮಿನಾರ್ ಮತ್ತು ನ್ಯಾಕ್ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರಿಂದ ದೀಪ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರು ನ್ಯಾಕ್ ಮತ್ತು ಸೆಮಿನಾರ್ ಕಾರ್ಯಕ್ರಮ ಕುರಿತು ಮಾತನಾಡಿದರು. MBA ಗ್ರಾಜುಯೇಷನ್ ಆದಾಗ ವರ್ಕ್ಶಾಪ್ ನಾಗ ಏನದ ಅಂತ ನೀವು ಎದೆ ಹೊಡ್ಕೊಬೋದು, ಏನೂ ಇಲ್ಲ ಅಷ್ಟು. ಅದರಲ್ಲಿ ಏನದ ಒಂದು ದೊಡ್ಡದ ಇದು ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ನಾ MBA ಮಾಡೋದ್ರೆ ನೋಡಿದೆ, ದೇರ್ ಆರ್ ಓನ್ಲಿ 10 ಪಾಯಿಂಟ್ಸ್. ರಿಲೇಟೆಡ್ ಟು ಮ್ಯಾನೇಜ್ಮೆಂಟ್ ಏನದ, ರಿಲೇಟೆಡ್ ಟು ಇನ್ಫ್ರಾಸ್ಟ್ರಕ್ಚರ್ ಏನದ, ರಿಲೇಟೆಡ್ ಟು ಅಕಾಡೆಮಿಕ್ ಏನದ, ಆ್ಯಂಡ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಆಲ್ಸೋ. ಈ ಇವತ್ತೇನದ ಅಂದರೆ UGC ಆಗಲಿ, ರೋಷಾ ಆಗಲಿ, ನ್ಯಾಕ್ ಆಗಲಿ, MBA ಆಗಲಿ, ಏನೇ ಇದ್ರು ಏನವ ಅಂತಂದ್ರೆ ಪೇಪರ್ ಪ್ರೆಸೆಂಟೇಷನ್, ರಿಸರ್ಚ್ ಓರಿಯೆಂಟೇಷನ್ ಏನು ಮಾಡಿದ್ರಿ ನೀವು ಏನಂದ್ರೆ ಪೂರ ಐಡಿಯಲ್ ಕೂತೀರಿ ನನಗೆ ಅನಿಸ್ಬಿಟ್ಟಿರಿ. ಇದು ನ್ಯಾಕ್ ಬಂದ್ಬೇಕು ಏನಾಗ್ಬಿಟ್ಟದ ನಿಮ್ಗೆ ಬಂದಾಗೆಲ್ಲ ಪೂರ ಅಕೌಂಟಬಿಲಿಟಿ ತೋರಿಸ್ಬೇಕಾಗಿದೆ ಅವ್ರ ಅಪ್ಲಿಕೇಶನ್. ಇದರಲ್ಲಿ ನಾನು ಹೇಳೋದೇನು ತಾತ್ಪರ್ಯ ಏನದ ಅಂತಂದ್ರೆ ನ್ಯಾಕ್ ಏನು ಬಂದದ ಇದರಲ್ಲಿ ನಮ್ಮ ಮೊದಲಿನಂತೆ ಉಳಿದಿಲ್ಲ. 70% ನೀವೇನದ ಸುಳ್ಳು ಹೇಳದೇ ಇಲ್ಲ. ಮೊದಲೇನದ ನಾವೆಲ್ಲ ಕೋರ್ಟ್ ಕೇಸ್ ಏನೋ ಮಾಡ್ತಿದ್ದವ್ರು, ಈಗ ಅದು ಮಾಡಲೇ ಇಲ್ಲ. ನಿಮ್ಮ ಅಕೌಂಟಬಿಲಿಟಿ ನಿಮಗೆ ಕೊಡ್ತಿರ್ತ 100%. ಈಗ ಏನಾಗ್ಯದ ಅಂದ್ರೆ ಆನ್ಲೈನ್ ಆಕ್ಯೇಶನ್ ಏನಾಗ್ಯದ ಎಲ್ಲರಿಗೂ ಏನದ ಅಂದ್ರೆ ತಮ್ಮ ತಮ್ಮ ಜವಾಬ್ದಾರಿ ಏನದ ಅಂದ್ರೆ 2 ದಿನಗಳ ಕಾಲ ಹಮ್ಮಿಕೊಂಡಿರುವ ನ್ಯಾಕ್ ಸೆಮಿನಾರ್ ಕಾರ್ಯಕ್ರಮ ಕುರಿತು ವಿಸ್ತಾರವಾಗಿ ಮಾಹಿತಿ ನೀಡಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಾನಂದ್, ಎಸ್ ದೇವಮರಣಿ, ನಿತಿನ್ ಜವಾಲಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. When I went back to the history, I saw after during British era, pre-independence, that was the first women's college started in Mangalore, which is completely 100 years. The management over there inducted me for the various programs. That time one quote
I remember very much, which is very dear to me. That is, you may have heard, but worth mentioning again and again and over and again. When a man is educated, a single person is educated. When a woman is educated, whole family gets educated. I congratulate this society, Hyderabad, Karnataka Education Society, for starting this women's college around 60 or 65 years ago at this place called Kalburgi or Gulbarga. Most of the institutions are meant for boys or co-ed institutions. ನಾಯಿಕಚ್ಚಿ 16 ಜನರು ಗಾಯಗೊಂಡ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಸವ ವೃತ್ತದಲ್ಲಿ ನಡೆದಿದೆ. ಹೌದು, ಇಬ್ಬರು ವಿದ್ಯಾರ್ಥಿನಿಯರು, ಇಬ್ಬರು ಮಹಿಳೆ ಹಾಗೂ ಮೂವರು ಪುರುಷರು ಸೇರಿ 16 ಜನರಿಗೆ ನಾಯಿಕಚ್ಚಿ ಗಾಯಗೊಳಿಸಿದೆ. ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಗೆ ಪುರಸಭೆ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಷಿನ್ ಸ್ಥಗಿತದಿಂದ 16 ವರ್ಷದ ಯುವಕ ಸಾವನ್ನಪ್ಪಿದ ಘಟನೆ ಖಂಡಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಕಲಬುರಗಿ ಜಿಲ್ಲೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಷಿನ್ ಸ್ಥಗಿತದಿಂದ ಆಕಾಶ್ ಎಂಬ ಹುಡುಗ ಸಾವಿಗೀಡಾಗಿದ್ದು ವೈದ್ಯರು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ಘಟನೆಯಾಗಿದೆ. ಕೂಡಲೇ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಸಂದೀಪ್ ಭರಣಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೈ ಭೀಮ್, ಅಶೋಕ್ ಪೂಜಾರಿ ಸೇರಿದಂತೆ ಅನೇಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನು ಹೇಳಿ ಧಿಕ್ಕಾರ 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 ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನು ಹೇಳಿ ಧಿಕ್ಕಾರ 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 ಧಿಕ್ಕಾರ. ಆರ್ಟಿಒ ಅಧಿಕಾರಿಯೊಬ್ಬ ಕಂಠಪೂರ್ತಿ ಕುಡಿದು ಕಾರು ಚಾಲನೆ ಮಾಡಿ ಅವಘಡ ಮಾಡಿರುವ ಘಟನೆ ಬೆಂಗಳೂರಿನ ಆನೇಕಲ್ ವ್ಯಾಪ್ತಿಯಲ್ಲಿ ನಡೆದಿದೆ. ಕುಡಿದ ಮತ್ತಿನಲ್ಲಿ ವಾಹನ ಚಾಲನೆ ಮಾಡಿದ್ದಲ್ಲದೆ ಎದುರುಗಡೆ ಬರುತ್ತಿದ್ದ ಆಟೋವೊಂದಕ್ಕೆ ಡಿಕ್ಕಿ ಹೊಡೆದ ಅಧಿಕಾರಿ ನಡು ರಸ್ತೆಯಲ್ಲಿ ರಂಪಾಟ ನಡೆಸಿದ್ದಾನೆ. ಈ ವೇಳೆ ಆಟೋ ಚಾಲಕರೆಲ್ಲ ಸೇರಿ ರಸ್ತೆಯಲ್ಲಿ ಧರಣಿಸಿರುವುದು ಕಂಡು ಬಂತು. ನೋಡಿ, ತ್ರಿಬ್ಬ ಸ್ಟಾರ್ ಪೊಲೀಸ್ ಇವರೇ ಗೊತ್ತಿರೋರು ಆಟೋ ಡ್ರೈವರ್ಗೆ. ಬೆಂಗಳೂರಿನ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಸಿಎಂ ಸೈಟು ಹಾಗೂ ಮಕ್ಕಳ ಆಟದ ಮೈದಾನ ಸರ್ಕಾರದ ವತಿಯಿಂದ ಬ್ರಾಹ್ಮಣರ ಸಂಘಕ್ಕೆ ನೀಡಲಾಗಿದೆ. ಇದನ್ನು ವಿರೋಧಿಸಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಹಾಗೂ ನಟ ಚೇತನ್ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣರನ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರು ಉಸ್ತುವಾರಿ ಇಲ್ಲದೇ ಇದ್ರೂ ಮೈದಾನ ಉಳಿಸುವ ವಿಷಯದಲ್ಲಿ ಶಕ್ತಿ ಮೀರಿ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದ್ದಾರೆ. ಇನ್ನ ಏನಿಲ್ಲ, ಆದ್ರೆ ನೋಡ್ತೀವಿ ಅಂತ ಹೇಳ್ಬೇಕಲ್ಲ. ಈಗ ಇಲ್ಲ, ಚೆನ್ನಾಗಿಲ್ವಲ್ಲ. ಇನ್ಚಾರ್ಜ್ ಮಿನಿಸ್ಟರ್ ಏನಿಲ್ಲ, ವಿಶ್ವಾಸ. ಚಿತ್ರದುರ್ಗ ಬಾರ್ನಲ್ಲಿ ಮದ್ಯ ಸೇವಿಸುತ್ತಲೇ ವ್ಯಕ್ತಿ ಸಾವಿಗೀಡಾದ ಘಟನೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರಿ ತಾಲೂಕಿನ ಬಿಜಕೆರೆಯಲ್ಲಿ ನಡೆದಿದೆ. ಎಸ್,
ಬಾರ್ನಲ್ಲಿ ಮದ್ಯ ಸೇವಿಸಿ ಮೃತಪಟ್ಟ ವ್ಯಕ್ತಿಯನ್ನು ಮುತ್ತಿಗಾರನಹಳ್ಳಿ ಗ್ರಾಮದ ನಿವಾಸಿ ಪಾಲಯ್ಯ ಎಂದು ಗುರುತಿಸಲಾಗಿದೆ. ಬಿಜಿಕೆರೆಯ ಮಾರುತಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಈ ಘಟನೆ ನಡೆದಿದೆ. ಏನೈತಿ ಬಾರ್ ಅದಂತಿ ಉದ್ದಾರೇ ಬಿಡ್ತಿ ಮಕ್ಕಟ್ರ ಕವರ್ ಐನಿ ಸಹಿ ಕವರ್ ಐನಿ ಅದೇ ಕವರ್ ಪಿಸ್ಟಿಷನ್ ಕಣಕ ಅಹಿಂಸೆ ಚಿಂತಕರ ವೇದಿಕೆ ವತಿಯಿಂದ ಸೆಪ್ಟೆಂಬರ್ 16ರಂದು ಬೆಳಗ್ಗೆ 10:30ಕ್ಕೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಮೋಟಾರ್ ವಾಹನ ಕಾಯ್ದೆ ವಿರೋಧಿಸಿ ಕೇಂದ್ರ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಸೈಬಣ್ಣ ಜಮದಾರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ. ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಆದರೆ ಕೇಂದ್ರ ಸರ್ಕಾರ ಮೋಟಾರ ವಾಹನ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಿರುವುದು ಸರಿಯಲ್ಲ. ಟ್ರಾಫಿಕ್ ಅಧಿಕಾರಿಗಳು ಸಾರ್ವಜನಿಕರಿಗೆ ಜಾಗೃತಿ ಅರಿವು ಮೂಡಿಸುವ ಕೆಲಸಕ್ಕೆ ಮುಂದಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸದಸ್ಯರಾದ ಹನುಮಂತರಾಯ ಪೂಜಾರಿ, ಬಕ್ಕಪ್ಪ ಭೇಮಳಕೇಡ್, ರಾಮು ಪವಾರ್ ಇದ್ದರು. ಇವತ್ತು ಮೋಟಾರ್ ವಾಹನ ಕಾಯ್ದೆ 2019 ಜಾರಿಗೆ ತಂದಿದೆ. ಇದು ಬಹಳ ಖಂಡನೀಯವಾಗಿದೆ. ಯಾಕಂದ್ರೆ ಇವತ್ತು ಆ ಒಂದು ಕಾಯ್ದೆ ಜಾರಿಗೆ ಬರಬೇಕಾದ್ರೆ ಅದು ಜನಪರವಾದ ಕಾಯ್ದೆ ಇರಬೇಕು. ಇವತ್ತು ಆ ಜನಪರವಾದ ಕಾಯ್ದೆ ಬಂದಿಲ್ಲ. ಇವತ್ತೇನದ ಸರ್ಕಾರಿ ಅಧಿಕಾರಿಗಳಿಗೊಂದು ಕಾನೂನು, ರಾಜಕೀಯ ನಾಯಕರುಗಳಿಗೊಂದು ಕಾನೂನು, ಮತ್ತೇನದ ಬಡ ಜನರಿಗೆ ರೈತರಿಗೊಂದು ಕಾನೂನು ಆಗಿದೆ. ಇವತ್ತು ನಾವು ನೋಡ್ಬೋದು, ಸರ್ವೇ ಸಾಮಾನ್ಯವಾಗಿ ಈಗ 2019 ಮೋಟಾರ್ ವಾಹನ ಕಾಯ್ದೆಗಿಂತ ಮುಂಚೆನೂ ಈ ದಂಡ ಹಾಕುವ ನೀತಿ ಇತ್ತು. ಅವಾಗ ಏನದ 200 ರೂಪಾಯಿ 300 ರೂಪಾಯಿ, ಒಂದು ಲೈಸೆನ್ಸ್ ಇಲ್ಲಂದ್ರೆ 300 ರೂಪಾಯಿ, ಎಮಿಷನ್ ಟೆಸ್ಟ್ ಇಲ್ಲಂದ್ರೆ 200 ರೂಪಾಯಿ, ಆಮೇಲಿಂದ ಇನ್ಶೂರೆನ್ಸ್ ಇಲ್ಲಂದ್ರೆ 500 ರೂಪಾಯಿ, ಈ ರೀತಿ ದಂಡದ ಪ್ರಮಾಣ ಇತ್ತು. ಇವರು ಏಕಾಏಕಿಯಾಗಿ ದಂಡ ಪ್ರಮಾಣ ಜಾಸ್ತಿ ಮಾಡೋದ್ರಿಂದ ಈಗ ಟ್ರಾಫಿಕ್ ಪೊಲೀಸರ ಆಗಿರ್ಬೋದು, ಸಿವಿಲ್ ಪೊಲೀಸ್. ಸೆಪ್ಟೆಂಬರ್ 15ರಂದು ಬೀದರ್ ಜಿಲ್ಲಾ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನೋತ್ಸವವನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಬೀದರ್ ನಗರದ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಸೆಪ್ಟೆಂಬರ್ 15ರಂದು ಜಿಲ್ಲಾ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಉತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಗ್ಗೆ 8:30ಕ್ಕೆ ಬಸವೇಶ್ವರ ವೃತ್ತದಿಂದ ವಿಶ್ವೇಶ್ವರಯ್ಯನವರ ಭಾವಚಿತ್ರದ ಮೆರವಣಿಗೆಯನ್ನು ಮಾಡಲಾಗುವುದು. ಮೆರವಣಿಗೆಯಲ್ಲಿ ಸುಮಾರು 1500ಕ್ಕಿಂತಲೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಎಂದು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ರವಿ ಅವರು ತಿಳಿಸಿದರು. ಈ ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ತಮ್ಮೆಲ್ಲರಿಗೂ, ಪತ್ರಕರ್ತ ಮಿತ್ರರಿಗೂ ಹಾಗೂ ಮೀಡಿಯಾ, ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊಟ್ಟೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀರಿ ತಾವು ಸಮಯ ಕೊಟ್ಟಿದ್ದಕ್ಕಾಗಿ. ಯಾಕಂದ್ರೆ ಎಲ್ಲರೂ ಬಿಸಿ ಇರ್ತೀರಿ, ಆದರೂ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲರೂ ಬಂದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇದು ನಮ್ಮದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್. ಇದು ಹುಟ್ಟಿದ್ದು 1999 ಕೇವಲ 18 ಮೆಂಬರಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ 30 ಮೆಂಬರ್ ಇದ್ದೀವಿ ಸದ್ಯಕ್ಕೆ. ಇದು ನಾವು 1999 ಯಾವತ್ತು ಸ್ಟಾರ್ಟ್ ಮಾಡಿವೆ ಅವತ್ತಿನಿಂದ ನಾವು ಇಂಜಿನಿಯರ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಮತ್ತು ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸುವಂಥ ಅಸೋಸಿಯೇಷನ್ ಇದು ಇಂಜಿನಿಯರ್ಸ್ ಡೇ. ನಾವು ಇಂಜಿನಿಯರ್ಸ್ ಡೇ ಆಚರಿಸೋದು ಇಂಜಿನಿಯರ್ಸ್ ಡೇ ಅಂದರೆ ವಿಶ್ವೇಶ್ವರಯ್ಯ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ದಿವಸ. ಆ ದಿವಸ ಇಂಜಿನಿಯರ್ ಡೇ ಅಂತೇಳಿ ಡಿಕ್ಲೇರ್ ಮಾಡಿದ್ದೀನಿ. ಅದಕ್ಕಾಗಿ ಅವರು ಇದು ಈ ವರ್ಷ ಇರೋದು 159 ಹುಟ್ಟಿದ ಹಬ್ಬ. ಅವರು 159
ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ನಾಗಇದ್ಲಾಯಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಮ್ಮಿಕೊಂಡ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆ ನೀಡಿದರು. ಈ ಕ್ರೀಡಾದಲ್ಲಿ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ದೀಪ ಬೆಳಗಿಸುವುದರ ಮೂಲಕ ಕ್ರೀಡೆಗೆ ಚಾಲನೆ ನೀಡಿ ಮಾತನಾಡಿದರು. ಪ್ರತಿಯೊಬ್ಬರು ಆರೋಗ್ಯದಿಂದ ಜೀವನ ಸಾಗಿಸಬೇಕಾದರೆ ಕ್ರೀಡೆಗಳು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ದಸರಾ ಕ್ರೀಡಾಕೂಟದಲ್ಲಿ ಸುಮಾರು 9 ತಂಡಗಳು ಭಾಗವಹಿಸಿದ್ದವು. ಈ ಸಂದರ್ಭದಲ್ಲಿ ಲಕ್ಷ್ಮಣ ಆವಂಟಿ, ಶ್ರೀಮಂತ್ ಕಟ್ಟಿಮನಿ, ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ರಾಠೋಡ್, ಮುಖ್ಯ ಗುರು ಸುಷ್ಮಿತಾ, ದೈಹಿಕ ಶಿಕ್ಷಕಿ ನಾಗರತ್ನ, ಜಗದೀಶ್ ಸಿಂಗ್ ರಾಠೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಟ ಬಲ್ಲವನಿಗೆ ಜೀವನದಲ್ಲಿ ಸೋಲಿಲ್ಲ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಟ್ಕೋಬೇಕು. ಇಲ್ಲಿ ಯಾರು ಆಡ್ತೀರಿ ಎಲ್ಲ ಗೆಲ್ಲಕ್ಕೆ ಬರಲ್ಲ. ಇಲ್ಲಿ ಗೆಲ್ಲೋಕ್ಕಿಂತ ಪಾರ್ಟಿಸಿಪೇಷನ್ ಮಾಡೋರು ಬಹಳ ಮುಖ್ಯ. ಇದು ದಸರಾ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಎಂ ಪಿ ಹೇಳ್ತಾರೆ, ಎಂ ಪಿ ಅವರು ಒಂದು ಕಮ್ ಸೆ ಕಮ್ 10,000 ಮಂದಿ ಅಂತ ಕಾರ್ಯಕ್ರಮ ಹೋಗ್ಬೇಕಂತಾರೆ. ಆದ್ರೆ ನಮ್ಮ ಚಿಂಚೋಳಿಯವರು 10 ಜನ ಇದ್ರು, ನನಗೆ 10,000 ಮಂದಿ ಕಾಣ್ತಾರೆ. ಎಲ್ಲ ನಾನು ನಿಮಗೆಲ್ಲರಿಗೂ ವಿನಂತಿ ಮಾಡ್ತೇನೆ. ಇಲ್ಲಿ ಟೀಚರ್ಗಳಿಗೆ ಶಿಕ್ಷಕರಿಗೆ ಇವತ್ತು ನಾಳೆ ಮೊಬೈಲ್ ಎರ ಅಂತ ಹೇಳ್ತೀನಿ, ಮೊಬೈಲ್ನ ಯುಗ ಅಂತ ಹೇಳ್ತೀನಿ. ಫಿಸಿಕಲ್ ಆಕ್ಟಿವಿಟಿ ಮಾಡಲಾರ್ದೆ ಬರೀ ಮೊಬೈಲ್ ಫೋನಲ್ಲಿ ಟೈಮ್ ಜನರು ಕಳೀತಾ ಇದ್ದಾರೆ. ಅದಕ್ಕೆ ನಾವು ಈ ಫಿಸಿಕಲ್ ಆಕ್ಟಿವಿಟಿ ಬಹಳ ಇಂಪಾರ್ಟೆಂಟ್. ನೀಲೂರು ಗ್ರಾಮದ ಮಹಿಳೆ ಲಕ್ಷ್ಮೀಬಾಯಿ ಹೂಗಾರ ಕೊಲೆ ಪ್ರಕರಣವನ್ನು ಸಿಒಡಿ ತನಿಖೆಗೆ ವಹಿಸಬೇಕೆಂದು ಅಖಿಲ ಕರ್ನಾಟಕ ರಾಜ್ಯ ಹೂಗಾರ ಸೇವಾ ಸಂಘದ ಅಧ್ಯಕ್ಷ ಸೂರ್ಯಕಾಂತ್ ಪುಲಾರೆ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಫ್ಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದ ಲಕ್ಷ್ಮೀಬಾಯಿ ಗ್ರಾಮದ ಹೊರವಲಯದಲ್ಲಿ ಬಹಿರ್ದೇಸೆಗೆಂದು ತೆರಳಿದ ಸಂದರ್ಭದಲ್ಲಿ ಪೋಸಯ್ಯ ಎಂಬಾತನು ಮಹಿಳೆಯ ಕೊರಳು ಮತ್ತು ಕಿವಿಯಲ್ಲಿನ ಬಂಗಾರದ ಆಭರಣಗಳನ್ನು ಕಿತ್ತು ಮಹಿಳೆಯನ್ನು ಸ್ಥಳದಲ್ಲೇ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆಗೈದು ಪರಾರಿಯಾಗಿದ್ದ. ನಂತರ ಅದೇ ದಿನದಂದು ಸಾಯಂಕಾಲ ನೀಲೂರು ಗ್ರಾಮಕ್ಕೆ ಸಮೀಪದಲ್ಲಿರುವ ಸ್ಟೇಷನ್ ಗಣಗಾಪುರದಲ್ಲಿ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಘಟನೆಯ ಬಗ್ಗೆ ಅಫ್ಜಲ್ಪುರ್ ತಾಲೂಕಿನ ರೇವೂರು ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಮಗ್ರ ತನಿಖೆಯಾಗಬೇಕು ಮತ್ತು ಇದರ ಹಿಂದೆ ಇರುವವರ ಕೈವಾಡ ಬಯಲಾಗಬೇಕಿದೆ ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗುರುಮುತ್ಯ ಹನುಮಂತರಾವ್ ಇದ್ದರು. ಹುಬ್ಬಳ್ಳಿಯಲ್ಲಿ ಅದು ನಮ್ಮ ಮೇನ್ ಆಫೀಸ್ ಇದೆ, ಅಲ್ಲಿಂದ ಇದ್ದಂಥ ನಮ್ಮ ಸಮಾಜ ಸೂರ್ಯಕಾಂತ್ ಪುಲಾರಿ, ಅದೇ ರೀತಿ ಗೌರವಾಧ್ಯಕ್ಷ ಆದ ನಮ್ಮ ಸಮಾಜದ ಗುರುಗಳು ಆದಂಥ ಶ್ರೀನಿವಾಸ್ ಗುಡಿ ಮೆಮೋರಿಯಲ್ ಟ್ರಸ್ಟ್ ಗುಲ್ಬರ್ಗ ಹಾಗೂ ಹೊಸತು ಓದುಗರ ಬಳಗದ ವತಿಯಿಂದ ಸಂವಿಧಾನ ಹಾಗೂ ಅಭಿವ್ಯಕ್ತ ಸ್ವಾತಂತ್ರ್ಯ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಡಾಕ್ಟರ್ ಪಿ ಸಂಪತ್ರಾವ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳು 17ರಂದು ಮುಂಜಾನೆ 11:30ಕ್ಕೆ ಕಲಬುರಗಿಯ ಕೆಬಿಎನ್ ಆಸ್ಪತ್ರೆ ಎದುರುಗಡೆ ಇರುವ ಅಂಜುಮನ್ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಉದ್ಘಾಟನೆಯನ್ನು ಕಡಗಂಚಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಡಾಕ್ಟರ್ ಎಚ್ ಎಂ ಮಹೇಶ್ವರಯ್ಯ ಮಾಡುವರು. ಅತಿಥಿಗಳಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಪ್ರಭಾರಿ ಕುಲಪತಿಗಳಾಗಿದ್ದ ಪ್ರೊಫೆಸರ್ ಎಸ್ ಪಿ ಮೇಲ್ಕೇರಿ ಹಾಗೂ ನಾಡಿನ ಪ್ರಗತಿಪರ ಚಿಂತಕರಾದ ಪಿ ಲೋಕೇಶ್ ವಹಿಸಿಕೊಳ್ಳುವವರು. ವಿಷಯದ ಕುರಿತು ಪ್ರಗತಿಪರ ಚಿಂತಕರಾದ ರಾಯಚೂರಿನ ಡಾಕ್ಟರ್ ಅಬ್ದುಲ್ ರಜುಕ್ ಉಸ್ತಾದ್ ರವರು ಮಂಡನೆ ಮಾಡಲಿದ್ದಾರೆ. ಈ ವಿಚಾರ ಸಂಕಿರಣದಲ್ಲಿ ಎಲ್ಲರೂ ಭಾಗವಹಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗೋಪಾಲ್ ರಾವ್, ಮಹೇಶ್ ಕುಮಾರ್, ಎಚ್ ಎಸ್ ಕತ್ತಿ ಇದ್ದರು. ಅದಕ್ಕೆ ಉದ್ಘಾಟಕರಾಗಿ ಪಿ ವಿ ಲೋಕೇಶ್ ಪ್ರಗತಿಪರ ಚಿಂತಕರು ಬೆಂಗಳೂರಿನವರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಶ್ವೇಶ್ವರಯ್ಯ ಕುಲಪತಿಗಳು ಕರ್ನಾಟಕ ಕೇಂದ್ರೀಯ ಮಹೇಶ್ವರಯ್ಯ ಕುಲಪತಿಗಳು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿದವರು ಬರ್ತಾ ಇದ್ದಾರೆ. ಮತ್ತು ಇನ್ನೂ ಒಬ್ಬ ಮುಖ್ಯ ಅತಿಥಿಯಾಗಿ ಎಸ್ ಪಿ ಮೇಲಿಕೇರಿ ಅವರು,
ಕುಲಪತಿ ಅಂತ ನಾವು ಬರೆದಿರ್ಬೇಕಾದ್ರೆ ಕುಲಪತಿ ಅಂತಿದ್ದರು, ಈಗ ಚೇಂಜ್ ಆಗಿದ್ದಾರೆ. ಸ್ವಲ್ಪ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ, ಅದು ಸ್ವಲ್ಪ ಸರಿಪಡಿಸಿ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಗಣೇಶ ವಿಸರ್ಜನೆ ವೇಳೆ ಆಕಸ್ಮಿಕ ಅವಘಡ ಸಂಭವಿಸಿದ್ದು ಗಣೇಶ ಮೂರ್ತಿ ಧರೆಗೆ ಕುಸಿದಿದೆ. ಚಾಲಕನ ಅಜಾಗ್ರತೆಯಿಂದ ಈ ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. 11 ದಿವಸದ ಗಣೇಶ ವಿಸರ್ಜನೆ ವೇಳೆ ಗಣೇಶ ಮೂರ್ತಿಯನ್ನು ಟ್ರ್ಯಾಕ್ಟರ್ನಲ್ಲಿ ಇಟ್ಟ ಅವಧಿಯಲ್ಲಿ ಟಿಪ್ಪರ್ ಮೇಲೆತ್ತಿದ್ದರಿಂದ ಗಣೇಶ ಮೂರ್ತಿ ಬಿದ್ದಿದೆ. ಈ ವೇಳೆ ಯಾವುದೇ ಅವಘಡ ಸಂಭವಿಸಿಲ್ಲ. ನಂತರ ಗಣೇಶ ಮೂರ್ತಿಯನ್ನು ಭಕ್ತರು ವಿಸರ್ಜಿಸಿದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು.